ಕೂರ್ಗ್ ಸ್ಟೈಲ್ ಮಾಡಿಸ್ತೀನಿ ಅನ್ಬಿಟ್ಟು ಏನ್ ಮಾಡಿಸ್ತಾ ಇರೋ, ಏನ್ ಕಲರ್ ಗಿಲ್ಲರ್ ಎಲ್ಲ ರೆಡ್ ಕಲರ್ ತರ ಮಾಡಿಸ್ತಾ ಇರಾ? ಆತ್ರಗಾರ ನಿಮಗೆ ಬುದ್ಧಿ ಮಟ್ಟ ಅಂತ ಒಂದು ಗಾದೆ ಇದೆ ಭಾಸ್ಕರ್, ಅಲ್ಲಿ ಪಕ್ಕದಲ್ಲಿ ಬ್ಲ್ಯಾಕ್ ಪೌಡರ್ ಕಾಣಿಸ್ತಾ ಇಲ್ಲ ನಿಮಗೆ? ಕಾಣಿಸ್ಲಿಲ್ಲ. ಓ, ಏನೋ ಪೌಡರ್ ಇದೆ ನೋಡೋಣ, ಎಲ್ಲ ಮುಗಿಲಿ. ಅದಕ್ಕೆ ಹೇಳೋದು ಪೂರ್ತಿ ನೋಡಬೇಕು ವಿಡಿಯೋನು ಅಷ್ಟೇ, ಪೂರ್ತಿ ನೋಡೋವರೆಗೂ ಕಮೆಂಟ್ ಮಾಡಬಾರ್ದು ಅಂತ ಒಂದು ಹೇಳ್ತೀವಿ ಯಾವಾಗಲೂ ನಾವು. ಏನಕ್ಕೆ ಅಂದರೆ ಮಧ್ಯದ ಏನಾದರೂ ಇರುತ್ತೆ ಲಾಸ್ಟಲ್ಲಿ. ವಿಡಿಯೋ ಫುಲ್ಲು ನೋಡ್ಬಿಟ್ಟು ಕಮೆಂಟ್ ಮಾಡಿ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ಬಾಕ್ಸ್ ಕನ್ನಡಕ್ಕೆ ಸ್ವಾಗತ. ಇದೇ ಮೊದಲನೇ ಸಲ ನೀವೇ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ. ನಾನು ವಿಕ್ರಮ್ ಗೌಡ, ನಮ್ಮ ಭಾಸ್ಕರ್ ಬಂದಿಲ್ಲ. ಭಾಸ್ಕರ್ ಅವರು ರಾಯಚೂರು ಹೋಗಿದ್ರು ಮೊನ್ನೆ ಟ್ರಿಪ್ಪು, ಯಾವುದೋ ಒಂದು ಅವ್ರದ್ದು ಸ್ಟಾರ್ಟ್ ಆಯ್ತಲ್ಲ ಅವೆಲ್ಲನೂ ಕೆಲಸ ಅಂತ ಹೋಗಿದ್ದ, ಬಂದಿದ್ದಾನೆ. ಆಮೇಲೆ ಇನ್ನೂ ಇವತ್ತು ಇನ್ನೂ ಬಂದಿಲ್ಲ, ಎದ್ದಿಲ್ಲ ಅನಿಸುತ್ತೆ, ನಿದ್ದೆ ಕೆಟ್ಟು ಗಾಡಿ ಕಾರ್ ಓಡಿಸಿರೋದಕ್ಕೆ. ಸೊ ಲೇಟಾಗಿ ಬರ್ತಾನೆ, ಅಷ್ಟರಲ್ಲಿ ನಾವು ಶುರು ಮಾಡೋಣ. ಎಲ್ಲ ತುಂಬ ಬೇಡಿಕೆ ಇಟ್ಟಿದ್ರು ಅದು ರೆಸಿಪಿ ಮಾಡಿ ಅಂತ. ಏನೋದು ಅಂದರೆ ಕೂರ್ಗ್ ಸ್ಟೈಲ್ ಬ್ಲ್ಯಾಕ್ ಪೌಡರ್ ಚಿಕನ್, ಇದು ಡಿಮ್ಯಾಂಡಲ್ಲಿತ್ತು, ಕೇಳ್ತಾನೆ ಇದ್ರು ಎಷ್ಟೊಂದು ಜನ ಮಾಡು ಮಾಡಿ ಅಂತ. ಸೊ ಅದಕ್ಕೆ ಅದನ್ನು ಇವಾಗ ಮಾಡ್ತಾ ಇದ್ದೀವಿ. ತುಂಬ ಲೇಟ್ ಮಾಡಿದ್ರೆ ಒಳಗೋಗಿ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡ್ಬಿಡೋಣ, ಬನ್ನಿ. ಇದಕ್ಕೆ ಮೇಯ್ನ್ ಬೇಕಾಗಿರೋದು ಚಿಕನ್ನು, ಇದೊಂದು 600 ಗ್ರಾಮ್ ಇದೆ ಚಿಕನ್ನು. ಆಮೇಲೆ ಪಕ್ಕದಲ್ಲಿ ಇದೇ ಮೇಯ್ನು ಬ್ಲ್ಯಾಕ್ ಪೌಡ್ರು ಮಾಡ್ಕೊಳಕ್ಕೆ ಬೇಕಾಗಿರೋದು ಸಾಸಿವೆ, ಮೆಣಸು, ಜೀರಿಗೆ, ಚಕ್ಕೆ, ಲವಂಗ, ಇದಿಷ್ಟು ಹುರಿದು ಪುಡಿ ಮಾಡಿಕೊಂಡು ಬ್ಲ್ಯಾಕ್ ಪೌಡ್ರು, ಅದೇ ಮೇಯ್ನ್ ಅದು. ಅದಾದಮೇಲೆ ಇದು ಮಸಾಲೆಗೆ ಈರುಳ್ಳಿ ಒಂದಿದೆ, ಟೊಮೆಟೊ ಒಂದು, ಆಮೇಲೆ ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕೋ ನಿಮಗೆ ಅಷ್ಟು ಹಾಕೊಬೋದು, ನಾವು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀವಿ, 10 ತೊಗೊಂಡಿದ್ದೀವಿ. ಆಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು 1/2 ಸ್ಪೂನ್ ಹಾಕ್ಕೊಬೇಕು. ಆಮೇಲೆ ಒಗ್ಗರಣೆಗೆ ಅನ್ನ ಸೂವ, ಅನನಾಸ್ ಹೂವನೋ ಏನು ಚಕ್ರ ಏನೋ ಅಂತಾರದು, ಅದು ಮತ್ತು ಸ್ವಲ್ಪ ಸ್ವಲ್ಪ ಗರಂ ಮಸಾಲ. ಇಷ್ಟೇ ಐಟಮು. ಇಷ್ಟು ಐಟಮಲ್ಲಿ ನಾವು ಇವಾಗ ಕೂರ್ಗ್ ಸ್ಟೈಲ್ ಬ್ಲ್ಯಾಕ್ ಪೌಡರ್ ಚಿಕನ್ ಮಾಡ್ತಾಯಿದ್ದೀವಿ. ಕ್ಯಾಮ್ರಾಮ್ಯಾನ್ ಅರ್ಷನ್ ಜೊತೆ ವಿಕ್ರಮ್ ಗೌಡ, ಒಳಗೋನ ಕಿಚನ್ ಒಳಗೆ. ಇವಾಗ ಬ್ಲ್ಯಾಕ್ ಪೌಡ್ರು ಮಾಡ್ಕೊತಾ ಇದ್ದೀವಿ, ಅದಕ್ಕೆ ಫಸ್ಟು ಇವಾಗ ಅದನ್ನು ಹುರ್ಕೊಬೇಕು. ಮೆಣಸು ಸ್ವಲ್ಪ, ಸಾಸಿವೆ, ಜೀರಿಗೆ ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ಲಾಸ್ಟಲ್ಲಿ ಚಕ್ಕೆ ಲವಂಗ ಹಾಕ್ಕೊಂಡು ಇವಾಗ ಎಲ್ಲ ಹುರ್ಕೊಬೇಕು, ಒಂದು 5 ನಿಮಿಷ ಇಲ್ಲ ಒಂದು 3 ನಿಮಿಷ ಎಲ್ಲ ಹುರ್ಕೊಬೇಕು. ಈಗ ಇದು ಸ್ವಲ್ಪ ಹೊತ್ತು ಆರಿದ್ಮೇಲೆ ಆಮೇಲೆ ಇದನ್ನು ಪುಡಿ ಮಾಡ್ಕೊಬೇಕು. ಸೊ ಆರಕ್ಕೆ ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಬಿಡೋಣ. ಬ್ಲ್ಯಾಕ್ ಪೌಡರ್ ರೆಡಿಯಾಗಿದೆ, ಕೂರ್ಗ್ ಸ್ಟೈಲ್ ಬ್ಲ್ಯಾಕ್ ಪೌಡರ್ ಇದೇ ಮೇಯ್ನು. ಇದು ಚಿಕನ್ ಬೆಂದಾದಮೇಲೆ ಲಾಸ್ಟಲ್ಲಿ ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ. ಈಗ ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಚಿಕನ್ ಒಗ್ಗರಣೆ ಹಾಕ್ಕೊಬೇಕು, ಅದಕ್ಕೆ ಸ್ವಲ್ಪ ಎಣ್ಣೆ, ಒಂದು ಅನನಾಸ್ ಹೂವು ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸ್ವಲ್ಪ, ಆಮೇಲೆ ಈರುಳ್ಳಿ ಒಂದು ಹಾಕ್ಕೊತಾ ಇದ್ದೀವಿ, ಮೆಣಸಿನ್ಕಾಯಿ, ಖಾರಕ್ಕೆ ಬೇಕೋ ಅಷ್ಟು ಹಾಕ್ಕೊಬೋದು, ನಾವು ಒಂದು ಸ್ವಲ್ಪ ಖಾರ ಇರಲಿ ಅಂತ ಜಾಸ್ತಿನೇ ಹಾಕ್ಕೊಂಡಿದ್ವಿ. ಈರುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಕರ್ಬೇವಿನ ಸೊಪ್ಪು, ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು, ಟೊಮೆಟೊ ಹಾಕ್ಕೊತಾ ಇದ್ದೀವಿ ಒಗ್ಗರಣೆಗೆ, ಸ್ವಲ್ಪ ಗರಂ ಮಸಾಲ ಪೌಡರ್, 1/2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೊಬೇಕು ಎಲ್ಲಾನು, ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ, ಎಲ್ಲ ಚೆನ್ನಾಗಿ ಬೇಯೋವರು ಬೇಯಬೇಕು ಚೆನ್ನಾಗೆ ಮಸಾಲೆ ಅಂಥವ್ರಿಗೂ ಹುರ್ಕೊಬೇಕು, ಎಲ್ಲ ಮೆತ್ತಗಾಗಬೇಕು. ಇದೊಂದು 2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಬೇಕು, ಹಂಗೆ ಬಿಟ್ಬಿಡೋಣ. ಈಗ ಅದು ರೆಡಿಯಾಗಿದೆ, ಎಲ್ಲ ಒಂದು ಟೊಮೆಟೊ ಗೊಜ್ಜು ಥರ ರೆಡಿಯಾಗಿದೆ, ಟೊಮೆಟೊ ಎಲ್ಲ ನೀರು ಬಿಡ್ಕೊಂಡು ಇವಾಗ ಇದಕ್ಕೆ ಚಿಕನ್ ಹಾಕೋತಾ ಇದ್ದೀವಿ. ಇದೇನು ಅಂದರೆ ಚಿಕನ್ ಇದರಲ್ಲೇ ಬೇಯಬೇಕು ಫುಲ್ಲು, ಸಪ್ರೇಟಾಗಿ ಬೇಯಿಸ್ಕೊಂಡು ಇದಕ್ಕೆ ಹಾಕೋದು ಆ ಥರ ಇಲ್ಲ, ಹಸಿದು ಚಿಕನ್ನೇ ಇದಕ್ಕೆ ಹಾಕೊತಾ ಇದ್ದೀವಿ, ಇದರಲ್ಲೇ ಫುಲ್ ಅದು ಬೇಯಬೇಕು. ಇವಾಗೆಲ್ಲ ಚೆನ್ನಾಗಿ ಹುರ್ಕೊಬೇಕು ಚಿಕನ್ ಸಮೇತ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಸಾಲೆ ಎಲ್ಲ, ಅವಾಗ ಎಲ್ಲ ಪೀಸಲ್ಲೂ ಮಸಾಲೆ ಹಿಡಿಯುತ್ತೆ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ, ಅವಾಗಲೇ ನಾವು ಸ್ವಲ್ಪ ಹಾಕ್ಕೊಂಡಿದ್ವಿ, ಇವಾಗ ಚಿಕನ್ ಹಾಕೊಂಡು ಮತ್ತೆ ಸ್ವಲ್ಪ ಹಾಕ್ಕೊತಾ ಇದ್ವಿ.
ಒಂದು ಚಿಕ್ಕ ಕಪ್ ನೀರು ಹಾಕೋಬೇಕು ಇದಕ್ಕೆ ಅಷ್ಟೇ ಅಷ್ಟೇ ಇಷ್ಟರಲ್ಲೇ ಬೇಯಬೇಕು ಈಗ ಚಿಕನ್ ಚೆನ್ನಾಗಿ ಇವಾಗ ನೀರು ಹಾಕೊಂಡು ಮಿಕ್ಸ್ ಮಾಡಿ ನೀಟಾಗಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಮುಚ್ಚಿಬಿಟ್ಟು ಇಟ್ಬಿಡಬೇಕು 10 ನಿಮಿಷ ಬೇಯಿಸಬೇಕು ಆವಾಗವಾಗ ಒಂದು 3 ನಿಮಿಷಕ್ಕೆ ಒಂದ್ಸಲ ಓಪನ್ ಮಾಡಿ ತಿರುಗಿ 3 ನಿಮಿಷಕ್ಕೆ ಆವಾಗವಾಗ ಓಪನ್ ಮಾಡಿ ತಿರುಗಿಸ್ಬಿಟ್ಟು ಇಡಬೇಕು ಮುಚ್ಚಿಬಿಟ್ಟು ಇಟ್ಬಿಡೋಣ 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇವಾಗ ಇದು ರೆಡಿಯಾಗಿದೆ ಚಿಕನ್ನು ವಾವ್ ಸೂಪರಾಗಿ ಕಾಣಿಸ್ತಿದೆ ಇವಾಗ ಇದು ಬ್ಲ್ಯಾಕ್ ಕಲರ್ ಆಗೋದಕ್ಕೋಸ್ಕರ ಮೇನ್ ಇಂಗ್ರೀಡಿಯೆಂಟ್ ಹಾಕಬೇಕು ಆ್ಯಂಡ್ ಫೈನಲ್ ಇಂಗ್ರೀಡಿಯೆಂಟ್ ಇದಕ್ಕೆ ಬ್ಲ್ಯಾಕ್ ಪೌಡರ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಅದು ಹಾಕ್ಕೊಂಡು ನೀಟಾಗಿ ಇವಾಗ ಮಿಕ್ಸ್ ಮಾಡಿ ಒಂದು ಅರ್ಧ ನಿಮಿಷ ನಿಮಗೆ ಕಲರ್ ಚೇಂಜ್ ಆಗೋಯ್ತು ನೋಡಿ ಹೆಂಗಿದೆ ಬಸ್ಕಿ ಇವಾಗ ಇವಾಗ ಬ್ಲ್ಯಾಕ್ ಕಲರ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಗಮ 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 ಅಂತ ಇದೆ ಸ್ಮೆಲ್ಲು ಸಕದ ಬಂತು ಸೊ ಹಿಂಗೆ ಸ್ವಲ್ಪ ಹೊತ್ತು ಹುರ್ಕೊಂಡು ಇಟ್ಬಿಟ್ರೆ ರೆಡಿ ಕೂರ್ಕ್ ಸ್ಟೈಲ್ ಬ್ಲ್ಯಾಕ್ ಪೌಡರ್ ಚಿಕನ್ ರೆಡಿಯಾಗಿದೆ ಒಂದು ಪುಟ್ಟ ಬ್ರೇಕ್ ಆದಮೇಲೆ ತಟ್ಟೆಗೆಲ್ಲ ಬಡಿಸ್ಕೊಂಬಿಟ್ಟು ಮತ್ತೆ ಸಿಗೋಣ ಕೂರ್ಕ್ ಸ್ಟೈಲ್ ಬ್ಲ್ಯಾಕ್ ಪೌಡರ್ ಚಿಕನ್ ರೆಡಿಯಾಗಿದೆ ಫುಲ್ಲು ತಟ್ಟೆ ಫುಲ್ ಡೆಕೋರೇಟ್ ಆಗಿದೆ ಸೌತೆಕಾಯಿ ಆಮೇಲೆ ಟೊಮೆಟೊ ಈರುಳ್ಳಿಯಿಂದ ಸ್ವಲ್ಪ ಖಾರ ಜಾಸ್ತಿ ಆಯಿತು ಅಂದರೆ ನಿಂಬೆಹಣ್ಣು ಹಿಂಡ್ಕೊಂಡು ತಿಂದು ಸಾಕತ್ತಾಗಿರುತ್ತೆ ಹುಳಿ ಫ್ಲೇವರು ಸೊ ಇವಾಗ ಸ್ಲೇಟ್ ಮಾಡಿದ್ರೆ ಶುರು ಮಾಡೋಣ ಬಸ್ಗೆ ತಿನ್ಬಿಡೋಣ ಶುರು ಮಾಡೋಣ ಅವಾಗಿಂದ ನಾವು ಮುಂಚೆ ನಿಂಬೆಹಣ್ಣು ಇಟ್ಕೊಬೋಣ ಗಮ ಗಮ ಅಂತಾಯ್ತು ಹೆಂಗಿದೆ ಫುಲ್ಲು ನೀಟಿ ಸಾಕದ ಬೆಂದಿದೆ ಇದು ಸಪ್ರೇಟಾಗಿ ಬೇಯಿಸ್ಕೊಂಡು ಸಪ್ರೇಟಾಗಿ ಬೇಯಿಸ್ಕೊಂಡು ಉರಿದಿಲ್ಲ ಹಂಗೆ ಉರಿದಿರೋದು ಚಿಕನ್ನ ಡೈರೆಕ್ಟಾಗೆ ಆದರೂ ಎಷ್ಟು ಸಖತ್ತಾಗಿ ಕುಕ್ ಆಗಿದೆ ಸಖತ್ ಸಾಫ್ಟ್ ಹಿಂಗೆ ಅಂದಿದ ತಕ್ಷಣ ಕಟ್ಟಾಗೋಯ್ತು ನೋಡಿದ್ರೆ ಇದನ್ನೇ ಗೊತ್ತಾಗ್ತಾ ಇದೆ ಮೆಣಸಿನ್ಕಾಯಿ ಎಲ್ಲ ಸರಿಯಾಗಿ ಬಿದ್ದಿದೆ ಇದಕ್ಕೆ ಸೊ ಇದಂತೂ ಮಸ್ಟ್ ಟ್ರೈ ಮನೇಲಿ ಒಂದ್ಸರಿ ಮಾಡಿ ತಿಂದು ನೋಡಿ ಸಾಕಾದಾಗಿದೆ ಮಾತ್ರ ಮೆಣಸು ಜಾಸ್ತಿ ಹಾಕಿದ್ವಿ ಅದು ಉಳಿದಿರೋ ಮೆಣಸು ಪುಡಿ ಮಾಡಿ ಹಾಕಿರೋದು ಸಾಕಾಗಿದೆ ಮೆಣಸು ಮತ್ತು ಪೆಪ್ಪರ್ ಹಾಕಿರೋದ್ರಿಂದ ಫುಲ್ಲು ಸ್ಟ್ರಾಂಗಾಗಿ ಒಂಥರ ಪವರ್ಫುಲ್ ಆಗಿದೆ ಚಿಕನ್ನು ಸಖತ್ತಾಗಿ ಬೆಂದಿದೆ ಮಸಾಲಾನೇ ಸೂಪರ್ ಆ ಟೊಮೆಟೊ ಎಲ್ಲ ಇಲ್ವೇ ಇಲ್ಲ ಅಷ್ಟು ಚೆನ್ನಾಗಿ ಬೆಂದೋಗಿದೆ ಅದು ಒಂದು ಹಂಗೆ ಗ್ರೈಂಡು ಮಾಡ್ಕೊಂಡಿಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಬೇಯಿಸ್ಕೊಂಡು ನಾವು ಹುರ್ಕೊಂಡು ಹೋದ ಅದು ಸಪ್ರೇಟಾಗಿತ್ತು ಗ್ರೈಂಡ್ ಮಾಡ್ಕೊಂಡಿಲ್ಲ ಹುರಿದು ಹುರಿದು ಹಂಗೆ ಕರುಗೋಗಿದೆ ಅದು ಗೊಜ್ಜಲ್ಲಿ ಡ್ರೈ ಆಗೋಗಿದೆ ಫುಲ್ಲು ನೀರು ನೀರು ಥರ ಇತ್ತು ಅವಾಗ ಯಾವಾಗ ಬ್ಲ್ಯಾಕ್ ಪೌಡ್ರ್ ಹಾಕಿದ್ವಿ ಅವಾಗ ಡ್ರೈ ಐಟಮ್ ಆಗೋಯ್ತು ಹಿಂಗಿದೆ ಈ ಥರ ಹೋಟ್ಲಲ್ಲೆಲ್ಲ ಮಾಡಿಕೊಡ್ಬೇಕು ಎಲ್ಲ ಹೋಟ್ಲಲ್ಲಿ ಸಿಗುತ್ತಾ ಇದು ಗೊತ್ತಿಲ್ಲ ನನಗೆ ಕೂರ್ಕ್ ಸ್ಟೈಲ್ ಬೆಂಗಳೂರಲ್ಲಿ ನಾವೆಲ್ಲೂ ಟ್ರೈ ಮಾಡಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕೂರ್ಕ್ ಸ್ಟೈಲು ಅಥೆಂಟಿಕ್ ಕೂರ್ಕ್ ಸ್ಟೈಲು ಬೆಂಗಳೂರಲ್ಲಿ ಯಾವುದಾದ್ರು ರೆಸ್ಟೋರೆಂಟ್ ಇದ್ದರೆ ಕಮೆಂಟ್ ಮಾಡಿ ಹೋಗಿ ಒಂದ್ಸಲಿ ಟ್ರೈ ಮಾಡ್ತೀವಿ ನಾವೆಲ್ಲೂ ನೋಡಿಲ್ಲ ಒಂದು ಕಡೆ ಹೋಗಿದ್ವಿ ಸ್ವಲ್ಪ ಕಾಂಚಲಿ ಬಂದರು ಅಂತ ಆಮೇಲೆ ಬಂದ್ಬಿಟ್ವಿ ಸ್ಪೈಸಿಯಾಗಿ ಸಖತ್ತಾಗಿ ಮಾಡಿ ಏನು ಮಾತ್ರ ಗ್ರೇವಿ ಮಾತ್ರ ಆ್ಯಕ್ಚುಲಿ ಗ್ರೇವಿನ ನೀವು ರೈಸ್ ಜೊತೆ ಇಲ್ಲ ಚಪಾತಿ ದೋಸೆ ಆಮೇಲೆ ಇಡ್ಲಿ ಇಡ್ಲಿಗೂ ತಿನ್ಬೋದು ಸಖತ್ ಕಾಂಬಿನೇಷನ್ ಮಾತ್ರ ಚಪಾತಿಗೆ ಸಖತ್ತಾಗಿರುತ್ತೆ ಹಂಗೆ ರಾತ್ರಿ ಹೊತ್ತು ಅಂದರೆ ರಾತ್ರಿ ಊಟಕ್ಕೆ ಮುಂಚೆ ಸ್ನ್ಯಾಕ್ಸ್ ತಿಂತೀವಲ್ಲ ನೆಂಚ್ಕೊಳಕ್ಕೆ ಸ್ಪ್ರೈಟ್ ಎತ್ಕೋ ಬಸ್ಗೆ ಈ ಥರ ಜ್ಯೂಸ್ ತೊಗೊಂಡು ಜ್ಯೂಸ್ ಕುಡ್ಕೊಂಡು ಸೈಡಲ್ಲಿ ತಿನ್ನೋಕ್ಕೆ ರಾತ್ರಿ ಹೊತ್ತು ಸಾಕಾಗಿರೋದು ಮಾತ್ರ ಮಾಡಿಸ್ಕೊಂಡು ತಿನ್ನಿ ಮನೇಲಿ ಆಗಲೇ ಹೇಳಿದಂಗೆ ಖಾರ ಜಾಸ್ತಿ ಆಯಿತು ಅಂದರೆ ಒಂಚೂರು ನಿಂಬೆ ಹುಳಿ ಹೊಂದ್ಕೊಳ್ಳಿ ಜಾಸ್ತಿ ಏನು ಖಾರ ಇಲ್ಲ ಬಸ್ಗೆ ಬರೀ 10 ಮೆಣಸಿನಕಾಯಿ ಹಾಕಿದ್ವಿ ಅಷ್ಟೇ ಎಷ್ಟು 10 ಮೆಣಸಿನಕಾಯಿ ಹಾಕೀರಾ 10 ಮೆಣಸಿನಕಾಯಿ ಬಸ್ಗೆ ಇನ್ನೂ 15 ಮೇಲೆ ಹಾಕ್ತಾರೆ ಖಾರ ಬರೋಕ್ಕೆ ಸ್ವಲ್ಪ ಖಾರ ನಿಂಬೆ ಹುಳಿ ಹಿಂಡ್ಕೊಂಡ್ರೆ ಸ್ವಲ್ಪ ಖಾರ ಕಡಿಮೆ ಆಯ್ತು ಖಾರವಾಗಿ ಬೊಂಬಾಟ್ ತಿಂತಾ ಇದ್ರೆ ಇದ್ರ ಫ್ಲೇವರ್ ಮಾತ್ರ ತುಂಬ ಹೊತ್ತು ಬಾಯಿ ಇರ್ತಾರೆ ಅದು ಮಾತ್ರ ಗ್ಯಾರಂಟಿ ಕೊಡ್ತೀನಿ ನಾನು ಮೂಳೆ ನನಗೆ ಕಚ್ಚಿ ಪುಡಿ ಮಾಡ್ತೀವಿ ಕ್ಯಾಮ್ರಾ ಮುಂದೆ ಸೇವೆ ಕಾಣಿಸುತ್ತೆ ಅಂತಾರೆ ಎಷ್ಟೊಂದು ಜನ ಅದಕ್ಕೋಸ್ಕರ ಆಮೇಲೆ ತಿಂತೀವಿ
ಇದನ್ನಂತೂ ನೀವು ಟ್ರೈ ಮಾಡಲೇಬೇಕು ಮನೇಲಿ. ಮಾಡಿ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನೀವು ಸ್ಟೋರಿ ಹಾಕಿ ನಮ್ಮನ್ನು ಟ್ಯಾಗ್ ಮಾಡಿ, ಪೋಸ್ಟ್ ಹಾಕಿ ನಮ್ಮನ್ನು ಟ್ಯಾಗ್ ಮಾಡಿ, ಅನ್ಬಾಕ್ಸ್ ಕರ್ನಾಟಕನ ಟ್ಯಾಗ್ ಮಾಡಿ, ನಿಮ್ಮ ಫೋಟೋನ ನಮ್ಮ ಪೇಜಲ್ಲಿ ಫೀಚರ್ ಮಾಡ್ತೀವಿ. ನೀವು ಸ್ಟೋರಿ ಹಾಕಿದ್ರೆ ಅದೇ ಸ್ಟೋರಿ ನಾವು ನಮ್ಮ ಸ್ಟೋರಿನಲ್ಲಿ ಹಾಕ್ತೀವಿ. ಸೊ ಈ ಡಿಶ್ನ ಮಾಡಿ ಫೋಟೋ ಹಾಕಿ ಮರಿಬೇಡಿ, ಟ್ರೈ ಮಾಡಬೇಕು. ಭಾಸ್ಕರ್ ಸಕ್ಕತ್ತು ಅದೃಷ್ಟವಂತ, ಯಾವಾಗಲೂ ಅಷ್ಟೇ ಅಲ್ಲ, ಟೈಮ್ ಕರೆಕ್ಟಾಗಿ ಅವನಿಗೆಲ್ಲ ಸಿಗುತ್ತೆ. ನಾವಲ್ಲಿ ಬಿಸಿಲಲ್ಲಿ ಇದರಲ್ಲಿ ಗಬೆನಲ್ಲಿ ಘಾಟಲ್ಲಿ ಕಿಚನಲ್ಲಿ ಒದ್ದಾಡ್ತೀವಿ, ಲಾಸ್ಟ್ ಕೊನೆಗೆ ಬಂದ ಏನೋ ನೀವಿಬ್ಬರೇ ಮಡಿಲ ಹತ್ರ ಬಿಲ್ಡಪ್ ಕೊಡ್ತೀರ, ಶೂಟ್ ಮಾಡ್ಬೇಕಾದ್ರೆ ಘಾಟ್ ಬರೋದು ನಮ್ಮ ಮೇಲೆ. ಅವನು ಕ್ಯಾಮ್ರಾ ಮುಂದೆ ಇಟ್ಕೊಂಡು ಸಾಸು ಎಲ್ಲ ಮೇಲೆ ಸಿಡಿಸ್ಕೊಂಡು ಎಷ್ಟು ಕಷ್ಟಪಟ್ಟವ್ರೆ ಕ್ಯಾಮ್ರಾಮೆನ್, ಅವಲ್ಲಿ ಮಾತಾಡೋಕ್ಕಾಗ್ತಿಲ್ಲ ಘಾಟು. ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಫ್ರೀಯಾಗಿ ಕ್ಲಿಕ್ ಮಾಡಿ, ಹಾಗೂ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಮಸ್ಕಾರ. ಭಾಸ್ಕರ್ ಅವರು ರಾಯಚೂರಿಗೆ ಹೋಗಿ ಬಂದಿದ್ದಾರೆ, ಈಗ ಇವ್ರನ್ನ ಕ್ವಾರಂಟೈನ್ ಮಾಡಬೇಕಾ 14 ದಿವಸ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ನಾವು ಬಂದು ಸೇಫಾಗಿ ಲೇಟಾಗಿ ಬಂದವನೇ ಅಡುಗೆಗೆ ಸೇಫಾಗಿ ಹೋಗಿ ಸೇಫಾಗಿ ಬಂದಿದ್ದೀವಿ. ನಿನ್ನ ಮಾತೆ ಕೇಳಿಸ್ತಾ ಇರೋ ನಿಮಿಷ ಮಾತಾಡೋದು. ನಾವು ಫುಲ್ಲು ಸೇಫಾಗಿ ಏನೇನೆಲ್ಲ ಪ್ರಿಕಾಷನ್ಸ್ ತೊಗೊಂಡು ಎಲ್ಲ ತೊಗೊಂಡು ಸೇಫಾಗಿ ಹೋಗಿ ಸೇಫಾಗಿ ವಾಪಸ್ ಬಂದಿದ್ದೀವಿ. ಏನೇನು ಪ್ರಿಕಾಷನ್ ತೊಗೊಂಡಿದ್ಯಾ, ಅಲ್ಲೆಲ್ಲ ವಾತಾವರಣ ಹೆಂಗಿತ್ತು ಹೇಳೋ ಜನಕ್ಕೆ ಗೊತ್ತಾಗಲಿ. ಅಯ್ಯೋ ತುಂಬ ಹೀಟ್ ಇದೆ, ಸಿಕ್ಕಾಪಟ್ಟೆ ಬಿಸಿಲು ವೆದರ್ ಮಾತ್ರ ಅಲ್ಲಿ. ಹಾಗಾಗಿ ನಾರ್ಮಲಿ ತುಂಬ ದೂರ ಟ್ರಾವೆಲ್ ಮಾಡಿದಾಗ ನಮಗೆ ಟೀ ಕುಡಿಯೋದು, ಕಾಫಿ ಕುಡಿಯೋದು, ಜ್ಯೂಸ್ ಕುಡಿಯೋದೆಲ್ಲ ಅಭ್ಯಾಸ ಇರುತ್ತೆ. ಏನೂ ಮಾಡಿಲ್ಲ, ನಾನ್ ಸ್ಟಾಪ್ ಅಲ್ಲಿಗೆ ಹೋಗಿದ್ದು ಬಂದಿದ್ದು ಅಷ್ಟೇ, ಎರಡೇ ಕೆಲಸ, ಎಲ್ಲೂ ಸ್ಟಾಪ್ ಮಾಡಿಲ್ಲ. ಫುಡ್ಡು ಗಿಡ್ಡಿಲ್ಲ, ಮನೆಯಿಂದನೇ ಪ್ಯಾಕ್ ಮಾಡಿಸ್ಕೊಂಡು ಹೋಗ್ಬಿಟ್ಟಿದ್ದೆ. ಒಂದು ಒಳ್ಳೆ ಕೆಲಸ ಮಾಡಿದ್ಯಾ ಜೀವನದಲ್ಲಿ. ಓಕೆ, ಈಗ ಏನು ಊಟ ಟೈಮ್, ಅಡುಗೆ ಮಾಡೋಕ್ಕೆ ಮುಂಚೆ ಬರಬೇಕು, ಅಡುಗೆ ಎಲ್ಲ ರೆಡಿ ಆದಲ್ಲಿ ಬರೋದು ಎಲ್ಲ ಕಡೆ. ತಿನ್ನೋ ಟೈಮಿಗೆ ಬರೋರು ಅಡುಗೆ ಯಾರು, ನಾವು ಮಾಡೋ ಅಡುಗೆ ನಾವು ಮಾಡಬೇಕು ಇವತ್ತು. ಇವರೆಲ್ಲರೂ ರೆಡಿ ಮಾಡ್ಯಾರೆ, ನಾವು ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳ.